வெல்கம் கிருஷ்ணா. ஓ, குட் மார்னிங் மதர். குட் மார்னிங். நான் இவத்து மனைக்கு ஹோக்தா இதினி. நீங்கள் நம்ம ஆசிரமக்கு வந்ததிருந்த நமக்கு ತುಂಬಾ ಸಂತೋಷವಾಯಿತು. ಮದರ್, ನೀವು ನನಗೆ ಎರಡನೇ ಜನ್ಮ ಕೊಟ್ಟಿರಿ. ನಿಮ್ಮ ಉಪಕಾರನ ನಾನು ಎಂದಿಗೂ ಮರೆಯೋ ಹಾಗಿಲ್ಲ. ಇಟ್ಸ್ ಆಲ್ ರೈಟ್. ದಟ್ ವಾಸ್ ಮೈ ಡ್ಯೂಟಿ. ಮೈ ಸನ್. ನಿಮ್ಮ ಆಶ್ರಮಕ್ಕೆ ನಾನು ಏನಾದರೂ ಕಾಣಿಕೆ ಕೊಡಬೇಕು ಅಂತ ಇದ್ದೀನಿ. ನಾನು ನಿಮ್ಮ ಬರ್ತೀನಿ ಮದರ್. ಗಾಡ್ ಬ್ಲೆಸ್ ಯು ಮೈ ಸನ್. I know why you are laughing. ದೇವರ ನಂಬಿಕೆ ಇದೆ. ಅವನಿಗೆ ನಿಮ್ಮನ್ನ ಹಿಂಬಾಲಿಸ್ತಾನೆ. ಕಮ್ ಆನ್ ಪ್ರೇಮ್, ಲೆಟ್ಸ್ ಮೂವ್. ಕೌಂಡಿನ್ಯನು ಆ ಮಹಾವಿಷ್ಣುವನ್ನು ಕಂಡು ಅಪರಿಮಿತವಾದ ಆನಂದವನ್ನು ಹೊಂದಿ ಈ ಪ್ರಕಾರ ಸ್ತೋತ್ರ ಮಾಡಲು ಉಪಕ್ರಮಿಸಿದನು. ಕೃಷ್ಣ ಬಾರ ಇಲ್ಲಿ. ಏನೋ ಆಕ್ಸಿಡೆಂಟ್ ಆಯ್ತಂತಲ್ಲ, ಮನೆಗೆ ತಿಳಿಸ್ಬೇಕನ್ನೋದು ಕೂಡ ಇಲ್ವಲ್ಲ ನಿಮ್ಗೆ? ಯಾಕೋ ಮಾತಾಡ್ತಿಲ್ಲ. ಸುಮ್ಮನೆ ನಿಮ್ಮನ್ನೆಲ್ಲ ಯಾಕೆ ಗಾಬರಿ ಪಡಿಸ್ಲಿ ಅಂತ ತಿಳಿಸ್ಲಿಲ್ಲ. ಆಕ್ಸಿಡೆಂಟ್ ಆಗತ್ತೆ ಹೋಗತ್ತೆ. ಎಲ್ಲಿಗೆ ಹೋಗ್ತೀಯೋ ಯಾವಾಗ ಬರ್ತೀಯೋ ನನ್ಗೊಂದು ಹೇಳಲ್ಲ. ನಾನು ಎಷ್ಟು ಸಲ ಹೇಳಿದ್ದೀನಿ ಸಿಕ್ಕಾಪಟ್ಟೆ ಓಡಿಸ್ಬೇಡ ಅಂತ. ನನ್ ಮಾತು ಕೇಳಿದ್ರು ತಾನೆ, ತಾಯಿ ಒಬ್ಳಿದ್ದಾಳೆ ಅಂತ. ನಿನಗಿದ್ರು ತಾನೆ. ಯಾಕಮ್ಮ ಹಾಗಂತೀಯ? ಮತ್ತೇನು, ಕೈ ಹಿಡಿದವ್ರಿಗೂ ನಾನು ಬೇಡವಾದೆ, ನಿನಗೂ ನಾನು ಬೇಡದವಳಾದ್ರೆ ನಿದ್ದೆ ಕೊಡುಗೆ ನಿಮಗೆ ಸತ್ತು ಹೋಗ್ಬಿಡ್ತೀನಿ ಅಷ್ಟೇ. ಹಾಗೆಲ್ಲ ಅನ್ಬೇಡಮ್ಮ. ನಿನಗೊಂದು ಮದುವೆ ಮಾಡಿದ್ರೆ ನಿನ್ನ ಹಾರಾಟ ಎಲ್ಲ ಕಮ್ಮಿ ಆಗುತ್ತೆ. ನಾಲ್ಕು ದಿನ ನಿನ್ನನ್ನು ಬಿಟ್ಟಿರೋದು ನನ್ನಿಂದ ಆಗಲಿಲ್ಲ. ಹೌದು, ಇನ್ಮೇಲೆ ಬಿಟ್ಟಿರೋದೇ ಬೇಡ. ಹೇಗೆ? ಮದುವೆ ಮಾಡ್ಕೊಳ್ಳೋಣ. ನೀವು ಕ್ಯಾಥೋಲಿಕ್ ಧರ್ಮನ ಸ್ವೀಕರಿಸಿದಾದ್ರೆ ಮಾತ್ರ ನನ್ನ ಮದುವೆಗೂ ಸಾಧ್ಯ. ನೀನು ಯಾಕೆ ಹಿಂದೂ ಧರ್ಮ ಸ್ವೀಕರಿಸಬಾರದು? ನಿಮ್ಮ ತಾಯಿ ಒಪ್ಪಲ್ಲ. ಹಾಗಿದ್ರೆ ನೀನು ನನಗಿಂತ ನಿನ್ನ ಜಾತಿಗೆ ಧರ್ಮಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀಂತಾಯ್ತು. ಜಾತಿ ಮುಖ್ಯ ಅಲ್ಲ, ಆದ್ರೆ ನಾನು ನನ್ನ ತಾಯಿನ ತುಂಬಾ ಪ್ರೀತಿಸ್ತೀನಿ. ಮದುವೆ ಗೌರವಕ್ಕೆ ಕೊಡದೆ ಹೋದ್ರೆ ಅವ್ರನ್ನ ಬಿಟ್ಟು ಮುಂದೆ ಹೋಗೋ ಶಕ್ತಿ ನನಗಿಲ್ಲ. ನನ್ನ ಮದುವೆ ಆಗೋಕ್ಕೆ ನಿಮ್ಮಂತ ತರಣರು ಬೇಕಾದ್ರೂ ಸಿಕ್ಕಬಹುದು, ಆದ್ರೆ ಹೆತ್ತು ತಾಯಿ ಸಿಗ್ತಾಳೆ. ನಿನಗೋಸ್ಕರ ನಾನು ನನ್ನ ತಾಯಿನ ಬಿಡೋಕ್ ಸಿದ್ಧವಾಗಿದ್ದೀನಿ, ಆದ್ರೆ ನೀನ್ ಮಾತ್ರ ನಿನ್ನ ತಾಯಿನ ಬಿಡೋಕ್ ಸಿದ್ಧವಾಗಿ. ಪ್ಲೀಸ್ ಕೃಷ್ಣ, ಡೋಂಟ್ ಗೆಟ್ ಅಪ್ಸೆಟ್. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಆಲ್ ರೈಟ್, ಆದ್ರೆ ನಿನ್ನ ತಾಯಿ ಅಭಿಪ್ರಾಯ ಯಾವ ತಿಳ್ಕೊಳ್ತೀವಿ? ಚೆನ್ನೆ ಸಮಾಧಾನ ಆಯ್ತಾ? Like, comment, subscribe to our channel.